ಇದೇ ಜೂನ್ ಒಂದರಿಂದ ಬ್ಯಾಂಕ್ ಅಕೌಂಟ್ ಹೊಂದಿರುವ ಎಲ್ಲ ಗ್ರಾಹಕರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಿಗ್ ಶಾಕ್ ನೀಡಿದೆ ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಖಾತೆಯು ಖಾಲಿಯಾಗಬಹುದು ಅಥವಾ ಹಣ ಇದ್ದರೂ ಕೂಡ ಅದನ್ನು ಡ್ರಾ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರಬಹುದು ಅಥವಾ ನಿಮ್ಮ ಖಾತೆ ಕ್ಲೋಸ್ ಆಗಬಹುದು ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಬ್ಯಾಂಕುಗಳಿಗೆ ಮಹತ್ವದ ಆದೇಶ ಜಾರಿ ಮಾಡಿದೆ एसबीआई बैंक एच बैंक ಐಸಿಐಸಿಐ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಹೀಗೆ ಎಲ್ಲಾ ರಾಷ್ಟೀಕೃತ ಬ್ಯಾಂಕುಗಳಿಗೆ ಹೊಸ ಆದೇಶವನ್ನು ಜಾರಿ ಮಾಡಲಾಗಿದ್ದು ಪ್ರತಿಯೊಬ್ಬ ಗ್ರಾಹಕರು ಕೂಡ ಅಂದರೆ ಬ್ಯಾಂಕ್ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಈ ವಿಷಯ ತಿಳಿದುಕೊಳ್ಳುವುದು ಅನಿವಾರ್ಯವಾಗಿದೆ ಇಲ್ಲವಾದರೆ ನಿಮ್ಮ ಖಾತೆ ಝೀರೋ ಆಗಬಹುದು ನೀವು ಕೂಡ ಅಕೌಂಟ್ ಹೊಂದಿರುವ ಗ್ರಾಹಕರಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ಬಿಐ ಹೊರಡಿಸಿರುವಂತಹ ಹೊಸ ಆದೇಶದ ಅನ್ವಯ ಎಲ್ಲಾ ಗ್ರಾಹಕ ರಿಗೆ ನೀಡಿರುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಮಾಹಿತಿ ಏನು ಅಂತ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಜೂನ್ ಒಂದರಿಂದ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಈ ಬದಲಾವಣೆಯು ಕ್ಲೈಮ್ ಮಾಡದ ಠೇವಣಿಗಳಿಗೆ ಸಂಬಂಧಿಸಿದೆ ಇದಕ್ಕಾಗಿ ಆರ್ಬಿಐ ನೂರು ದಿನಗಳ ಅಭಿಯಾನ ಆರಂಭಿಸಿದೆ ಕಾಲಮಿತಿಯೊಳಗೆ ಬ್ಯಾಂಕುಗಳು ಈ ಠೇವಣಿಗಳನ್ನು ಇತ್ಯರ್ಥ ಪಡಿಸಬೇಕಾಗುತ್ತದೆ ಆರ್ಬಿಐ ಮಾರ್ಗಸೂಚಿಗಳ ಪ್ರಕಾರ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ ಹತ್ತು ವರ್ಷಗಳವರೆಗೆ ಕಾರ್ಯನಿರ್ವಹಿಸದೆ ಉಳಿದಿರುವ ಮೊತ್ತ ಹಾಗೂ ಮುಕ್ತಾಯ ದಿನಾಂಕದಿಂದ ಹತ್ತು ವರ್ಷದೊಳಗೆ ಯಾರು ಅದನ್ನು ಕ್ಲೈಮ್ ಮಾಡದಿದ್ದರೆ ಅದನ್ನು ಕ್ಲೈಮ್ ಮಾಡದ ಠೇವಣಿ ಎಂದು ಪರಿಗಣಿಸಲಾಗುತ್ತದೆ ಮಾರ್ಗಸೂಚಿ ಪ್ರಕಾರ ಜೂನ್ ಒಂದರಿಂದ ಅದನ್ನು ಬ್ಯಾಂಕ್ಗಳು ಇತ್ಯರ್ಥಪಡಿಸಬೇಕು ಈ ಮೊತ್ತವನ್ನು ಬ್ಯಾಂಕುಗಳು ಆರ್ಬಿಐ ಅಡಿಯಲ್ಲಿ ರಚಿಸಲಾದ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ಅಂದರೆ ಡಿಇಎ ನಿಧಿಗೆ ವರ್ಗಾಯಿಸುತ್ತವೆ ಇತ್ತೀಚೆಗೆ ಆರ್ಬಿಐ ಹಲವು ಬ್ಯಾಂಕ್ಗಳಲ್ಲಿ ಕ್ಲೈಮ್ ಮಾಡದ ಠೇವಣಿಗಳನ್ನು ಪತ್ತೆ ಮಾಡಲು ವೆಬ್ ಪೋರ್ಟಲ್ ತಂದಿದೆ ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಠೇವಣಿದಾರರ ಹಣದ ಭದ್ರತೆಯ ದೃಷ್ಟಿಯಿಂದ ಆರ್ಬಿಐ ಅಸ್ತಿತ್ವದಲ್ಲಿರುವ ಕ್ಲೈಮ್ ಮಾಡದ ಠೇವಣಿ ಮೊತ್ತವನ್ನು ಅದರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಲು ಮುಂದಾಗಿತ್ತು ಈ ಕಾರಣಕ್ಕಾಗಿ ಆರ್ಬಿಐ ಇತ್ತೀಚೆಗೆ ಹಲವಾರು ಬ್ಯಾಂಕ್ಗಳಲ್ಲಿ ಕ್ಲೈಮ್ ಮಾಡದ ಠೇವಣಿಗಳನ್ನು ಪತ್ತೆ ಹಚ್ಚಲು ವೆಬ್ ಪೋರ್ಟಲ್ ರಚಿಸಲು ನಿರ್ಧರಿಸಿದೆ ಕ್ಲೈಮ್ ಮಾಡದ ಠೇವಣಿಗಳಿಗೆ ಈ ವೆಬ್ ಪೋರ್ಟಲ್ ಅನ್ನ ಮೂರ್ನಾಲ್ಕು ತಿಂಗಳಲ್ಲಿ ಸಿದ್ದವಾಗುವ ನಿರೀಕ್ಷೆ ಇದೆ ಎಂದು ಆರ್ಬಿಐ ಡೆಪ್ಯೂಟಿ ಗವರ್ನರ್ ರಾಜೇಶ್ವರ ರಾವ್ ಹೇಳಿದ್ದಾರೆ ಬಳಿಕ ಮೇ ಹನ್ನೆರಡರಂದು ಆರ್ಬಿಐ ಈ ಹಕ್ಕು ಪಡೆಯದ ಠೇವಣಿಗಳನ್ನು ಕಂಡುಹಿಡಿಯಲು ನೂರು ದಿನ್ ನೂರು ರೂಪಾಯಿ ಅಭಿಯಾನವನ್ನು ಘೋಷಿಸಿತ್ತು ಇದರ ಅಡಿಯಲ್ಲಿ ದೇಶದ ಪ್ರತಿ ಜಿಲ್ಲೆಯ ಪ್ರತಿಯೊಂದು ಬ್ಯಾಂಕ್ ನೂರು ಕ್ಲೈಮ್ ಮಾಡದ ಠೇವಣಿಗಳನ್ನು ನೂರು ದಿನಗಳಲ್ಲಿ ಪಾವತಿಸಬೇಕಾಗುತ್ತದೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ಮೂರರಿಂದ ಈ ಅಭಿಯಾನವನ್ನು ಪ್ರಾರಂಭಿಸಲು ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ ಇಂತಹ ಕ್ಲೈಮ್ ಮಾಡದ ಠೇವಣಿಗಳನ್ನು ಕ್ಲೈಮ್ ಮಾಡಲು ಸಂಬಂಧಿಸಿದ ಬ್ಯಾಂಕುಗಳನ್ನು ಗುರುತಿಸಲು ಮತ್ತು ಸಂಪರ್ಕಿಸಲು ಆರ್ಬಿಐ ಅಭಿಯಾನ ಅಂದರೆ ಆರ್ಬಿಐ ಜಾಗೃತಿ ಅಭಿಯಾನಗಳ ಮೂಲಕ ಕಾಲಕಾಲಕ್ಕೆ ಸಂಪರ್ಕಿಸುತ್ತಿದೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕಿನಲ್ಲಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು